ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಈವ್ನಿಂಗ್ ವ್ಲಾಗ್ ಶುರು ಮಾಡ್ತಾ ಇದ್ದೆ. ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಕುಸಿಮ ಬಂದ್ಬಿಟ್ಟು ಮಲ್ಕೊಂಡಿದ್ಲು. ಯಾಕೋ ಇತ್ತೀಚೆಗೆ ತುಂಬಾ ಹಠ ಮಾಡ್ತಾ ಇದ್ದೀನಿ. 2 ವರ್ಷ ಆದಮೇಲೆ ಸ್ವಲ್ಪ ಬಾಲಾಗ್ರಹ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಹಾಗೆ ಸುಮಾರು ಒಂದು 15 ಡೇಸಿಂದನೇ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಅವಳನ್ನ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಇದು ಮಾಡೋದು ಕಷ್ಟ. ಎದ್ದಿದ ತಕ್ಷಣವೇ ಅವಳಿಗೆ ಆಟ ಆಡೋಕ್ಕೆ ಅಂತ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಬಾಲ್ಕನಿನಲ್ಲಿ ಬಿಟ್ಟಿದ್ದೆ ಅವಳಿಗೆ, ಅವಳಿಗೆ ಅದೇ ಕಂಫರ್ಟಬಲು, ಮತ್ತು ಅವಳಿಗೆ ಆಟ ಆಡೋದಕ್ಕೆ ಆಟ ಸಾಮಾನು ಇಲ್ಲ. ಹಾಗೆ ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ, ನಿಖಿತ ಬಾಲ್ಕನಿನಲ್ಲಿ ಬಿಟ್ಟಾಗ ಹುಷಾರು ನೋಡ್ಕೊತಾ ರೀ, ಚೇರ್ಗಳೆಲ್ಲ ಇಟ್ಟಿದ್ದೀರಾ ಅಂತ. ನಾನು ಅವಾಗವಾಗ ನೋಡ್ಕೊತಾನೆ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದರೆ ಇವಾಗ ನಾವು ಬಾಲ್ಕನಿಗೆ ಬಿಟ್ಟಾಗ ಅದು ಹೈಟಲ್ಲಿದೆ, ಅದು ಗ್ರಿಲ್ ಏನಿದೆ ಅದು ಹೈಟಲ್ಲಿದೆ. ಆದ್ರೂ ನಾವು ನೋಡ್ತಾ ಇರ್ತೀನಿ ಅವಾಗವಾಗ ಅವಳು ಏನು ಮಾಡ್ತಾ ಇರ್ತಾಳೆ, ಏನು ಬಿಡ್ತಾ ಇರ್ತಾಳೆ ಅಂತ ನೋಡ್ತಾ ಇರ್ತೀನಿ. ಸೊ ಅವಳಿಗೂ ಭಯನೂ ಕೂಡ ಇದೆ, ಅವಳಿಗೂ ಕೂಡ. ಆದರೆ ಇನ್ನು ಮಕ್ಳಿಗೆ ಗೊತ್ತಾಗೋದಿಲ್ಲ ಅಲ್ವಾ. ಮೊನ್ನೆನೂ ಅಷ್ಟೇ ಶೂ ಸ್ಟ್ಯಾಂಡ್ ಹತ್ರ ಹೊರಗಡೆ ಹೋಗಿ ಅಲ್ಲಿ ಹತ್ತು ನಿಂತ್ಕೊಂಡು ಬಿಟ್ಟಿದ್ಲಂತೆ ಆಟ ಆಡೋಕ್ಕೆ ಅಂತ. ಪಕ್ಕದ ಮನೆ ಮಕ್ಕಳ ಜೊತೆನೇ ಆಟ ಆಡ್ತಾ ಇದ್ಲು, ನಾನು ಒಳಗಡೆ ಇದ್ದೆ. ರಕ್ಷಿತ್ ಇದ್ದ ಆ ಟೈಮ್ನಲ್ಲಿ, ನಾನು ರಕ್ಷಿತ್ ನೋಡ್ಕೋತಾ ಇದ್ದಾನಲ್ಲ ಅಂತ ನಾನು ಬಿಟ್ಟಿದ್ದೆ, ನಾನು ನೋಡ್ಕೋತಾ ಇದ್ದೀನಿ ಅಂತ ರಕ್ಷಿತ್ ಹಿಂಗೆ ಮಾಡಿಕೊಂಡು. ಅವತ್ತಿಂದ ನನಗೂ ಒಂದು ಸ್ವಲ್ಪ ಭಯನೇ, ಅಪ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂದ್ಬಿಟ್ಟು ಸ್ವಲ್ಪ ಹುಷಾರಾಗಿ ನೋಡ್ಕೋತೀವಿ. ಮಕ್ಕಳು ಅಂದಾಗ ಎಷ್ಟು ಮೈ ತುಂಬ ಕಣ್ಣಿರಬೇಕು ಅಂತಾರಲ್ಲ, ಹಾಗೆ ನೋಡಿ ನನ್ನ ಮಗಳ ಏನೇನು ಮಾಡ್ತಾವಳೆ. ಬಿಡಲಿ ಖುಷಿಯೇ, ಬೇಡಪ್ಪ ಬೇಡಮ್ಮ, ಅದರಲ್ಲಿ ಕೂತ್ಕೋತೀಯಾ, ಅದರಲ್ಲಿ ಕೂತ್ಕೋತೀಯಾ. ಏ ಗುಬ್ಬಚ್ಚಿ, ಹೀಗೆ ಹೊರಗಡೆ ಆಟ ಆಡೋಕ್ಕೆ ಬಿಟ್ಟರೆ ಆಟ ಆಡ್ತಾಳೆ ಆರಾಮಾಗಿ, ಒಳಗಡೆ ಏನಾದ್ರು ಕರ್ಕೊಂಡು ಬಂತು ಅಂದರೆ ಮತ್ತೆ ಆಟ ಶುರು ಮಾಡಿಬಿಡ್ತಾಳೆ. ಆದ್ದರಿಂದ ನನಗೆ ಯಾಕೋ ಸಮಾಧಾನ ಮಾಡೋಣ, ಯಾವ ಈ ಥರ ಮಕ್ಕಳು ಮನೆಯಲ್ಲಿ ತುಂಬ ಹುಷಾರಿಲ್ಲ, ತುಂಬ ಅಳ್ತಾ ಇದ್ದಾರೆ ಅನ್ನೋ ಟೈಮ್ನಲ್ಲಿ ಯಾವುದೇ ರೀತಿ ವ್ಲಾಗ್ ಆಗಲಿ ವೀಡಿಯೋ ಆಗಲಿ ಏನು ಮಾಡೋದಕ್ಕಾಗಲಿಲ್ಲ. ಆದ್ದರಿಂದ ಅವತ್ತಿನ ದಿನ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಂದರೆ ಸೋಮ್ ಸೊಪ್ಪನ್ನ ನಾನು ತರಿಸಿರ್ತೀನಿ, ಹೋಲ್ಸೇಲಲ್ಲಿ ಅವರು ತರ್ತಾರೆ. ಹಿಂಗೆ ನಾನು ಬಾಲಕ್ ಸೊಪ್ಪಿಲ್ಲ, ಇದೆ ಇದಿದೆ ಪುದೀನ ಇದೆ, ಇವಾಗ ಇನ್ನೊಂದಷ್ಟು ಸೊಪ್ಪು ತಂದಿದೆ. ಇಡಕ್ಕೆ ಜಾಗ ಇದ್ದಾನೆ, ಲಾಸ್ಟಿಗೆ ಈ ಥರ ಒಂದು ಕವರ್ ಮಾಡಿ ಇವಾಗ ಕ್ಲೀನ್ ಮಾಡಿಬಿಟ್ಟು ಈ ಥರ ಇಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ತಂದಿರೋ ಸೊಪ್ಪು, ಈ ಸೊಪ್ಪು ಎಲ್ಲ ಎಲ್ಲೆಲ್ಲಿ ಇಡೋದು ಅಂದ್ರೆ ತರಕಾರಿ ನೋಡಿ. ನಾನು ಈ ಪಾಲಕ್ ಸೊಪ್ಪು ತರ್ತೀನಿ ನೋಡಿ, ಪಾಲಕ್ ಇಷ್ಟಿದೆ, ಮತ್ತೆ ಪಾಲಕ್ ತಂದಿದ್ದಾರೆ. ಎಷ್ಟು ಅಂತ ಪಾಲಕ್ ಇದು ಮಾಡೋದು, ಅದಕ್ಕೋಸ್ಕರ ನಾನು ಚೂರು ಕ್ಲೀನ್ ಮಾಡಿದ್ದೀನಿ. ಯಾಕಂದ್ರೆ ಅದಕ್ಕೆ ಎಲ್ಲ ಹಾಗಾಗಿನೇ ಎತ್ತಿಟ್ಟು ಇಡ್ತಾ ಇದ್ದೀನಿ. ಜಾಗ ಸ್ಪೇಸ್ ಇಲ್ಲ, ಸ್ವಲ್ಪ ಸ್ಪೇಸ್ ಮಾಡಿ. ಕೆಲವೊಂದ್ಸರಿ ಇಟ್ಟಿರ್ತೀವಿ ನೋಡೇ ಇರೋದಿಲ್ಲ. ಇಲ್ಲಿ ನೋಡಿ ಪುದೀನ ಎಲ್ಲ ಒಣಗೋಗ್ಬಿಟ್ಟಿದೆ. ನಾನು ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ದಲ್ಲೇ ಮಾಡ್ಲಿಲ್ಲ ಅಂದ್ರೆ ಈ ತರ ಆಗೋಗುತ್ತೆ. ಅದಕ್ಕೆ ಚೆನ್ನಾಗಿದೆ ಅಂದ್ರೆ ಎತ್ತಾಕಿ ಮಾಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ವಿ. ಸೊ ಕ್ಯಾರೆಟ್ ಆಮೇಲೆ ಬೀಟ್ರೂಟು ಎಲ್ಲ ಹಾಕಿ ಒಂದಿನ ಪಲ್ಯ ಮಾಡಬೇಕು. ಲಾಸ್ಟ್ ಟೈಮ್ ಕ್ಯಾರೆಟ್ ಬೀಟ್ರೂಟ್ ಹಾಕಿ ಮಾಡಿದ್ದೆ, ಸಕ್ಕದಾಯ್ತು ಕಾಳು ಜೊತೆಗೆ. ಅದು ಸಕ್ಕದಾಯ್ತು, ಸಕ್ಕದಾಯ್ತು. ಆ ಥರ ಇವಾಗ ಒಂಥರ ಮಟನ್ ಟೇಸ್ಟ್ ಗೊತ್ತಾಯ್ತು ಅಕ್ಕ. ಅದು ನಾಳೆ ಮಾಡಿದ್ದು ಮಾಡೋಣ, ಮಟನ್ ಟೇಸ್ಟ್ ಸಕ್ಕದಾಗಿತ್ತು. ರೊಟ್ಟಿ ಮಾಡ್ಬೇಕು, ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ಬೇಕು. ಚೆನ್ನಾಗಿ ನಾನು ಮಾಡ್ತೀನಲ್ಲ ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಕೇಳ್ತಾರಪ್ಪ ಸುಮಾರು ಜನ. ಅಕ್ಕ ನೀವು ತುಂಬ ಈಸಿ, ನಮ್ಮ ಮನೇಲಿ ಎಷ್ಟೋ ಸತಿ ಚೆಲ್ಬಿಟ್ಟಿದ್ದೀನಿ, ತುಂಬ ಎಷ್ಟೊಂದು ಸರಿ ಮಾಡಕ್ ಹೋಗ್ಬಿಟ್ಟು ಚೆಲ್ಬಿಟ್ಟಿದ್ದಾಳೆ. ಚೆಲ್ಲದ್ ಬೇಡ, ಚೆಲ್ಲಿದ್ದೀನಿ ಅಕ್ಕ. ನಮ್ಗೆ ಆಗಿಲ್ಲ ಅಕ್ಕ, ಬಂದಿಲ್ಲ ಅದು ಬಳಿಯಕ್ಕೆ. ನೀವು ಅದು ಎಷ್ಟು ಚೆನ್ನಾಗಿ ಸೌಟಲ್ಲಿ ಹಿಂಗೆ ಬಳ್ಕೊಂತೀರ ಆಸೆ ಆಗುತ್ತೆ ಅಕ್ಕ. ಅದು ಇಲ್ಲೂ ಅಷ್ಟೇ ಅಕ್ಕ, ನಂಗೆ ನೋಡ್ರಿ ಹಂಗೆ ಬರೋದೇ ಇಲ್ಲ, ಕ್ರಿಸ್ಪಿಯಾಗಿ ಅಕ್ಕ ನೀವು ಇದು ಮಾಡ್ತೀರ. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗೆಲ್ಲ ಬೀಟ್ರೂಟ್ ಇದೆ, ಇದೆಲ್ಲ ಕಟ್ ಮಾಡಿಟ್ರೆ ತರಕಾರಿ ಅವಾಗಿಂದ ಅವಾಗಲೇ ಕಟ್ ಮಾಡಿ ಇಟ್ಬಿಟ್ರೆ ನೀರು ಕುದಿತೈತಿಲ್ಲ. ಇವಾಗ ಬಸ್ಸಾರು ಮಾಡೋಣ ಅಂತ ಸೊಪ್ಪಿದೆ ಅಲ್ಲ, ಅದಕ್ಕೆ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬೇಳೆ ಬೇಯಿಸಿಟ್ಕೊಂಡೆ, ಬೇಯಿಸಿಟ್ಕೊಂಡು ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ಟಿದೆ, ಅದಕ್ಕೋಸ್ಕರ ಸಪ್ರೇಟ್ ಸೊಪ್ಪು ಇಟ್ಕೊಂಡು ಆಮೇಲೆ ಇದು ಬೆಂದಾದಮೇಲೆ ಬೇಳೆನ ಇದಕ್ಕೆ ಮಿಕ್ಸ್ ಮಾಡುವ ಅಂತ ಹೇಳಿ. ಬರೀ ಸಬ್ಬಸ್ಗೆ ಸೊಪ್ಪು ಮಾತ್ರ ಆಗ್ತದೆ, ಒಂದು ತರಕಾರಿನೂ ಎಲ್ಲ ಜಾಸ್ತಿ ಇದೆ. ಏನು ಗೊತ್ತಾ, ರಸಂ ಇದ್ರೆ ಇಲ್ಲ ಬಸ್ಸಾರಿದ್ರೆ ಜಸ್ಟ್ ಸಾರಿದ್ರೂ ಸಾಕು, ಸಾಂಬಾರಿದ್ರು ಸಾಕು, ಬೇರೆ ಬೇರೆ ಪಲ್ಯಗಳು ಏನಾದರೂ ಮಾಡಿಕೊಂಡು ತಿನ್ಬೋದು. ಅದಕ್ಕೋಸ್ಕರ ಇನ್ನು ಕಡಲೆಕಾಯಿ ಇಟ್ಟಿದ್ದೆ ಹಿಂಗೆ ಫ್ರಿಡ್ಜಲ್ಲಿ, ಇಲ್ಲಿ ತಂದು ಒಂದು ಸ್ವಲ್ಪ ಮಾಡಿ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ, ಅದು ಇದೆ. ಅದಕ್ಕೆ ತೊಳೆದ್ಬಿಟ್ಟು ಸ್ವಲ್ಪ ಬೇಯಿಸಿಟ್ರೆ ಈವ್ನಿಂಗ್ ಟೈಮಲ್ಲಿ ಸೋಮ ಏನಾದರೂ ತಿಂತಾರೆ. ಅದಕ್ಕೆ ಕುಕ್ಕರ್ಗೆ ಹಾಕೋದ್ಬೇಡ, ಹಂಗೆ ಬೇಯಿಸಿಬೇಡ ಅಂತ ಅನ್ಕೊತಾ ಇದ್ದೀನಿ. ನೋಡಬೇಕು ಕುಕ್ಕರ್ಗೆ ಹಾಕ್ತೀನಿ ಇಲ್ಲಿ ಇದಕ್ಕೆ ಹಾಕ್ತೀನಿ ಅಂತ. ಈ 3 ಲೀಟ್ರ್ ಮುಚ್ಚಳ ಕುಕ್ಕರು ರಬ್ಬರ್ ಹೋಗ್ಬಿಟ್ಟಿದೆ, ಅದಕ್ಕೆ ಅದು ಮಾಡ್ತಾ ಇಲ್ಲ, ಬರೀ ಸ್ಟೇನ್ಲೆಸ್ ಸ್ಟೀಲಲ್ಲೇ ಮಾಡ್ತಾ ಇದ್ದೀನಿ. ಇವಾಗ ಈ ಕುಕ್ಕರ್ ಯೂಸೇ ಮಾಡ್ತಾ ಇಲ್ಲ ನಾನು ಜಾಸ್ತಿ. 2 ಕುಕ್ಕರ್ ಇದೆ, ಅದರಲ್ಲಿ ಇನ್ನೂ ಒಂದು ಹೊಸ ಕುಕ್ಕರ್ ಇದೆ,
ಯಾಕಂದ್ರೆ ನಾನು ಯಾವಾಗ ಒಂದು ಕುಕ್ಕರ್ ಏನಾರು ಹಾಳಾಯ್ತು ಅಂತಂದ್ರೆ ಇನ್ನೊಂದು ಕುಕ್ಕರ್ ಇಡೋಕೆ ದಿಢೀರ್ ಅಂತ ಇಡೋಕೆ ಅಂತ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಆದ್ರೆ ಹಿಂಗಾಯ್ತು ಇಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರಾದ್ರು ಹೊರಗಡೆ ಈ ಸೋಮು ಹೋದ್ರೆ ಇಲ್ಲ ನಮ್ಮ ಅವ್ರ ಮನೆಗೆ ಹೋಗಿ ಬರ್ತಾ ಅಲ್ಲಿ ಇದೆಯಂತೆ ಅವಂದವೆ, ಎಲ್ಲಾರು ರಿಪೇರಿ ಮಾಡಿಸ್ಕೊಬ ಅಂತ ಹೇಳ್ತಾ ಇದ್ದೀನಿ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳಿ. ಸುಷಿಮಾ ಕೂತಿದ್ದಾಳೆ, ಅವಳಿಗೆ ಒಂದು ಪಚ್ಚಬಾಳೆ ಕೊಟ್ಟಿದ್ದೀನಿ ತಿನ್ನಕ್ಕೆ ಅಂತ. ಸೊ ಏನಂದ್ರೆ ಈ ಪುಟ್ಬಾಳೆನ್ ಕೊಡ್ಬೇಕು ಡೈಲಿ ಒಂದೊಂದು ಅಂತಾರೆ, ಕೆಲವ್ರು ಪಚ್ಚಬಾಳೆನ್ ಕೊಡ್ಬೇಕು ಅಂತ ಹೇಳ್ತಾರೆ, ಒಬ್ರೊಬ್ರು ಒಂದೊಂದರ ಹೇಳ್ತಾರೆ. ನಮ್ ರಿಷಿತನ್ಗೆ ಪಚ್ಚಬಾಳೆ ರೂಢಿ ಮಾಡಿದ ಅಕ್ಕ, ನಾನು ಎಲ್ಲರೂ ಕೊಡ್ಬಾರ್ದು ವೀಸಿಂಗ್ ಬರುತ್ತೆ ಅಂದ್ರು. ಅವಳಿಗೆ 8 ತಿಂಗಳು ಪಾಪುಲ್ಲೇ ಕೊಟ್ಬಿಟ್ಟು ಅಕ್ಕ ನಾವು ಪಚ್ಚಬಾಳೆ ಪಾಪುನಲ್ಲೆಲ್ಲ ಪುಟ್ಬಾಳೆ ತಿನ್ನುತ್ತೆ, ಒಂದ್ ವರ್ಷ ಆದ್ಮೇಲೆ ಪಚ್ಚಬಾಳೆ ತಿನ್ಸಕ್ ಶುರು ಮಾಡಿದೆ. ಅದೇ ತಿಂತಾಳೆ ಅವಳು ಆರಾಮ, ಒಂದೊಂದ್ಸರಿ ತಿಂತಾಳೆ, ಒಂದೊಂದ್ಸರಿ ತಿನ್ನಲ್ಲ. ತಿಂತಾವೆ ಅನ್ನೋವಾಗ ಕೊಡ್ತೀನಿ, ಇಲ್ಲ ಅಂತಂದ್ರೆ ಅವಳಿಗೆ ಕೂರ್ಕೊಂಡು ಮಾಡ್ಬಿಟ್ಟು ತಿನ್ನಿಸ್ಬಿಡ್ತೀನಿ, ಮ್ಯಾಚ್ ಮಾಡ್ಬಿಟ್ಟು ಹಂಗ್ ಮಾಡ್ತೀನಿ. ಓಕೆ, ಇವಾಗ ಬಸ್ಸಾರಿಗೆ ಉರಿದು ಇಲ್ಲಿ ಎಲ್ಲ ರೆಡಿ ಮಾಡಿದ್ದ ಆಗಿದೆ. ಇಲ್ಲಿ ಬೇಳೆ ಒಂದು ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡ್ತು, ನಾನು ಫ್ರಿಡ್ಜ್ ಕ್ಲೀನ್ ಮಾಡೋದ್ರ ಕಡೆ ಗಮನ ಕೊಟ್ಬಿಟ್ಟೆ, ಆದ್ರಿಂದ ಬೇಳೆ ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಟ್ಟಿದೆ. ಅದಕ್ಕೆ ಇದಿಷ್ಟೊಂದು ರುಬ್ಕೊತೀನಿ, ರುಬ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡೋಕೆ ಕರೆಕ್ಟ್ ಆಗುತ್ತೆ. ನನಗೆ ಅದರಲ್ಲೂ ಈ ಜಾಸ್ತಿ ಈ ಚಳಿಗಾಲದಲ್ಲಿ ಏನಂದ್ರೆ ಜಾಸ್ತಿ ಇಷ್ಟ ಆಗೋದೇನಂದ್ರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಅಡುಗೆ, ಮುದ್ದೆ, ಬಸ್ಸಾರು, ಕಾಳು ಸಾರು, ಮುದ್ದೆ ಈ ಥರ ಜಾಸ್ತಿ ಇಷ್ಟ ಆಗುತ್ತೆ. ಈ ಚಿಕನ್ ಸಾರು ಅಂದರೆ ಮೊಟ್ಟೆ ಕೋಳಿ ಆ ಥರ ಬರುತ್ತಲ್ಲ, ನಾಟಿ ಕೋಳಿ, ಮೊಟ್ಟೆ ಕೋಳಿ ಸಾರು ಈ ಥರ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೆ ಮೊಟ್ಟೆ ಕೋಳಿ ಬಸ್ಸಾರು ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಇಷ್ಟ ಆಗುತ್ತೆ. ನಾನು ಮೊಟ್ಟೆ ಕೋಳಿ ತರಿಸ್ಬೇಕು ಅಂತ ಅನ್ಕೊತಾನೆ ಇದ್ದೀನಿ, ಅದೊಂದು ಮಾಡ್ಕೊಂಡು ತಿನ್ನಬೇಕು. ಆಗ್ತಾ ಇಲ್ಲ, ಇನ್ನು ಶ್ರಾವಣ ಬಂದ್ಬಿಡುತ್ತೆ, ಶ್ರಾವಣ ಬಂದರೆ ನಾವು ಒಂದು ತಿಂಗಳು ನಾನ್ ವೆಜ್ ತಿನ್ನೋದಿಲ್ಲ. ಬರೋಷ್ಟರಲ್ಲಿ ಬೇಗ ಬೇಗ ಒಂದು ಸರಿ ಮಾಡಿಕೊಂಡು ತಿಂದ್ಬಿಟ್ರೆ ಒಂದು ಸ್ವಲ್ಪ ತೃಪ್ತಿ ಥರ ಅನಿಸುತ್ತೆ ನನಗೂ ಕೂಡ. ಅಮ್ಮ ಇದ್ದಾಗಂತೂ ಅಮ್ಮ ಮಾಡೋರಲ್ಲ, ಅದಕ್ಕೆ ತರಿಸ್ಬಿಡ್ತಾ ಇದೆ, ತಂದ್ಬಿಡ್ತಾ ಇದೆ. ಇಲ್ಲಿ ನನಗೆ ಗೊತ್ತಾ, ನಾನೇ ಮಾಡಿಬಿಟ್ಟು ನಾನೇ ತಿನ್ನೋದಕ್ಕೆ ಒಂಥರ ಬೇಜಾರು, ಹಿಂಸೆ, ಅದಕ್ಕೋಸ್ಕರ ತಿನ್ನೋ ಥರ ಫೀಲ್ ಆಗೋಲ್ಲ. ಬೇರೆ ಯಾರು ಮಾಡಿಕೊಡ್ಬೇಕು, ಅದನ್ನು ಕಂಪ್ಲೀಟಾಗಿ ತಿನ್ನಬೇಕು. ಆವಾಗಲೇ ನನಗೆ ಇಷ್ಟ ಆಗೋದು, ನಗ್ಮ ಹೇಳ್ತಾ ಇದ್ದಾಳೆ ಯಾಕೆ ನಾನು ಮಾಡ್ಕೊಡ್ತೀನಿ ಕೊಡು, ಯಾಕಂದ್ರೆ ಅವಳು ಆ ಕಡೆ ಸೈಡ್ ಅವಳೆ ಮಂಡ್ಯ ಸೈಡ್ ಅವಳೆ ಅಲ್ಲ, ಸೊ ಆದ್ರಿಂದ ನಾನು ಮಾಡ್ಕೊಡ್ತೀನಿ ಕೊಡಕ್ಕ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ, ಅದಕ್ಕೆ ಹೇಳ್ತಾ ಇದ್ದೀನಿ ಒಂದ್ಸರಿ ತಂದ್ಬಿಟ್ಟು ಮಾಡೋಣ ಕಣೆ ನಗ್ಮ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಯಾವತ್ತು ತಂದು ಮಾಡ್ಕೊಡ್ತಾಳೆ ಅಂತ ಹೇಳ್ಬಿಟ್ಟು ನೋಡುವ. ಬೆಂದ್ಬಿಡ್ಲಿ, ನಂದಾಯ್ತು ಒಂದು ಸ್ವಲ್ಪ ಇದೆಲ್ಲ ಕಿಚನ್ ಎಲ್ಲ ಒಂಚೂರು ಬೇಗ 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 ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬಟ್ಟೆ ಎಲ್ಲ ಒಣಗಾಗ್ತಿದ್ದಾರೆ. ಇಲ್ಲಿ ನನ್ನ ಮಗಳು ಹಬ್ಬ ಹಾಯ್ ಖುಷಿಮಾ ಬಾ, ನಾವು ಮಾಡ್ತೀವಿ ಬಾ. ನಗ್ಮಾಂಟಿ ಮಾಡೋ ಸಾಲ್ದು ಚೆನ್ನಾಗಿ ಮಾಡ್ತಾಯಿಲ್ಲ, ನಾನು ಮಾಡ್ತೀನಿ ತ ಮಾಡ್ತೈತೆ. ಅಮ್ಮು ಅಮ್ಮು ಅಂದಿದ್ದು ನಗ್ಮ ಬಟ್ಟೆಗಳೆಲ್ಲ ಒಣಗಾಕ್ತಾ ಇದ್ದಾರೆ. ಖುಷಿಮಾ ಆಟ ಆಡ್ತಾ ಇದ್ದಾಳೆ ಅಲ್ಲಿ, ಒಣಗಾಕದಂತೆ ಖುಷಿಮಾ ಈ ಕಡೆ ಎಲ್ಲಾನು ಎತ್ತಿ ಎಳೆದು ಎಳೆದು ಬಿಸಾಕದಂತೆ. ಏ ರಕ್ಷಿ ಶರ್ಟ್ ಅದು ಖುಷಿಮಾ ಎತ್ತಿಡಲಿ, ಎತ್ತಿಡಲಿ. ಅಯ್ಯೋ ನಮ್ಮ ಅಣ್ಣಂದು ಕಣವ, ಅಣ್ಣ ಬಿಟ್ಟಾನ ಅದ್ರ ಬಿಟ್ಟಲ್ಲ ಪಾಪಲೇ ಕಂದ. ಎಲ್ಲಿ ಬಿಡ್ಬೋದು? ಆಯ್ತು, ಬಟ್ಟೆ ಎಲ್ಲ ಒಣಗಾಕಿ ನಾ ಕಿಚನ್ ಕೂಡ ಕ್ಲೀನ್ ಆಗಿದೆ. ಖುಷಿಮಾಗೆ ಒಂದಷ್ಟು ಫ್ರೂಟ್ಸಿಂದು ಮತ್ತು ಇದೆಲ್ಲ ತರಿಸಿದ್ದೀನಿ ಈ ಟೈಪಿಂದು. ಇಲ್ಲಿ ಎಲ್ಲ ಅವಳಿಗೆ ಇರಿ, ಒಂದು ನಿಮಿಷ ಇರ್ರಿ. ಈ ಥರ ಎಲ್ಲ ಫ್ರೂಟ್ಸಿಂದು ಪ್ರತಿಯೊಂದು ಈ ಥರ ಎಲ್ಲ ತರಿಸಿದ್ದೀನಿ. ಅವಳು ಎಲ್ಲ ರೆಕಗ್ನೈಸ್ ಮಾಡ್ಬಿಟ್ಟು ಎಲ್ಲ ಇಡ್ತಾಳೆ ಈ ಥರ. ನನ್ನ ಜೊತೆಗೆ ಅನಿಮಲ್ಸ್ ಆಗಿರ್ಬೋದು ಇಲ್ಲಿ ಎಲ್ಲ ಮಾಡ್ತಾಳೆ. ಹಾಂ ಸರಿ ರೀ, ಸೋಮ್ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಗ್ತೆ, ಆಮೇಲೆ ಇಲ್ಲಿ ಅನಿಮಲ್ಸ್, ಇಲ್ಲಿ ಅನಿಮಲ್ಸ್ ಎಲ್ಲ ಇದೆ. ಅನಿಮಲ್ಸ್ ಎಲ್ಲ ಆಟ ಆಡಿಕೊಂಡು ಅವಳು ಪಾಡಿಗಳು ಕುತ್ಕೊತಾಳೆ ಇವಾಗ. ಇದೆಲ್ಲ ತರಿಸಿದ್ದೀನಿ, ತುಂಬ ದಿನ ಆಯಿತು ಎಲ್ಲ ದಿಕ್ಕಾಪಾಲಾಗಿಟ್ಟಿದ್ದೆ ಆಯಿತಾ, ಇವಾಗ ಎಲ್ಲ ಒಂದೊಂದೇ ಒಂದೊಂದೇ ಇಟ್ಟಿದ್ದೀನಿ. ಎಲ್ಲ ಸೋಮ್ ಆರ್ಡ್ರ್ ಮಾಡಿ ತರಿಸಿರೋದಿದೆ ಎಲ್ಲನೂ, ಮಕ್ಕಳಿಗೆ ಹೇಳ್ಕೊಡೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ. ಒಂದೊಂದೇ ಇದು ಮಾಡಲಿ ಅಂದ್ಬಿಟ್ಟು ಎಲ್ಲ ಇಡ್ತಾಳೆ. ಅನಿಮಲ್ಸ್ ಅಂತ ಅವಳೆ ಎಲ್ಲ ರೆಕಗ್ನೈಸ್ ಮಾಡಿ ಮಾಡಿ ಇಡ್ತಾಳೆ. ಅದು ಯಾವಾಗಲೂ ಅವಳು ಮಾಡುವಾಗ ವಿಡಿಯೋ ಮಾಡ್ತೀನಿ. ಇವಾಗೆಲ್ಲ ಇಂಟ್ರೆಸ್ಟ್ ಅವಳಿಗೆ ಆ ಕಡೆಯಲ್ಲಿ. ಪಾಪ ಬಾಲ್ಕನಿ ನಗ್ಮ ಚೆನ್ನಾಗಿ ಒರೆಸಿಲ್ವಂತೆ, ಅದಕ್ಕೋಸ್ಕರ ನನ್ನ ಮಗಳು ಎಲ್ಲನೂ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಾವಳೆ. ಖುಷಿಮಾ ನಗ್ಮಾಂಟಿ ಒರೆಸಿಲ್ವ ನೀಟಾಗಿ? ಏ ಮುದ್ದು ಬಾ, ಎಲ್ಲ ಒರೆಸಿದ್ದಾರೆ ಬಾ.
ಅದು ರಿಷಿ ತಂದಿದ್ದು ಅವಾಗ ಬಾಲ್ಕನಿ ಕ್ಲೀನ್ ಮಾಡೋಕ್ಕಿಂತ ಅವ್ನು ಇರುವಾಗ ತಂದಿದ್ದು. ಅದನ್ನ ಇವಾಗ ಯಾರೋ ಅದನ್ನು ಯೂಸೇ ಮಾಡ್ತಾ ಇಲ್ಲ, ತೆಗ್ದು ಮೂಲೆಗೆ ಹಾಕಿದ್ವಿ. ನನ್ನ ಮಗಳು ಅದನ್ನೇ ಆಟ ಆಡೋಕೆ ತಗೊಂಡು ಯೂಸ್ ಮಾಡ್ತಾವಳೆ. ಬರ ಬಾ ಹೌದು ಬಾ ಇಲ್ಲಿ. ಇದು ಕಾಟನ್ ಹಾಕಿದ್ದೆ ಅರ್ಧ ಬರ್ದ, ಅದು ಆ ಮುಗೀತಲ್ಲ ಅದಕ್ಕೆ ಆ ಕಡೆ ಗೆದ್ಲು. ಇನ್ನು ಈ ಕಡೆ ಸಾಂಬಾರು ಕೂಡ ಆಯಿತು, ಬಸ್ಸಾರು. ಕಡಲೆಕಾಯಿ ಹಾಕಿದ್ನಲ್ಲ ಅದು ಬೇಯ್ತಾ ಇದೆ. ಇನ್ನು ಸಾಂಬಾರು ಕೂಡ ಆಯಿತು, ಬಸ್ಸಾರು. ಇನ್ನು ಈ ಕಡೆ ಸೊಪ್ಪಿನ ಪಲ್ಯ ಇದು ಕೂಡ ಆಯಿತು. ಇಷ್ಟೇ ಇವತ್ತಿನ ಸದ್ಯಕ್ಕೆ ಮಧ್ಯಾಹ್ನದ ಅಡುಗೆ. ಇದೆಲ್ಲ ಎತ್ಕೊಂಡು ಒಂಚೂರು ಕ್ಲೀನ್ ಮಾಡ್ಕೊಂಡು ಬಿಟ್ರೆ ಕೆಲಸ ಕಂಪ್ಲೀಟಾಗಿ ಆಯಿತು ಅಂತ ಅರ್ಥ. ಹಾಂ ಅಮ್ಮ ಅಲ್ಲೇನದು ಅಮ್ಮ, ಇದೆಲ್ಲ ಏನಮ್ಮ, ಇದು ಏನಿದು ಅಮ್ಮ? ಫ್ರೂಟ್ಸ್ ಎಲ್ಲಿದೆ ಖುಷಿಮ್ಮ? ಖುಷಿಮ್ಮ ಪಾಪು ಬೇಕಾ ನಿಂಗೆ? ಹಾಕೊಡ್ಲ ಪಾಪು. ಯಾವ ಪಾಪು ಬೇಕು ಅವಳಿಗೆ? ಈ ಥರ ಪುಸಿ ಕ್ಯಾಟು ಪುಸಿ ಮಿಯಾ ಮಿಯಾ ಅಕ್ಕಮ್ಮ ಅಂತಾಳೆ. ಹಾಂ ಅಮ್ಮ ಇಲ್ಲಿ 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 ಲಯನ್ ಎಲ್ಲಿದೆ ತೋರಿಸು ಅಮ್ಮ. ಇಲ್ಲಿ ಬನಾನ ಎಲ್ಲಿದೆ ತೋರಿಸು, ಬನಾನ ಎಲ್ಲಿದೆ ತೋರಿಸು, ಬನಾನ ತೋರಿಸು, ಬನಾನ ಅಲ್ಲಿಲ್ವಾ? ಹ್ಞೂ ನೋಡಿ, ಪೈನಾಪಲ್ನ ಅಲ್ಲೇ ಜೋಡಿಸ್ಬೇಕು ಅಂತ ಗೊತ್ತು. ಅಮ್ಮ ಇದು ಬನಾನ ಎಲ್ಲಿದೆ ತೋರಿಸು. ಹಾಂ ಬನಾನ ಅಂತೆ, ಬಾನ ಅಂತೆ, ಬಾನ. ಅಮ್ಮ ವಾಟರ್ ಮೆಲನ್ ಎಲ್ಲಿದೆ? ಹೌದು ವಾಟರ್ ಮೆಲನ್ ಎಲ್ಲಿದೆ? ಹೌದು ಇವಾಗ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಇಲ್ಲಿ ಲಯನ್ ಎಲ್ಲಿದೆ? ಎಲಿಫೆಂಟ್ ಎಲ್ಲಿದೆ ಅಮ್ಮ? ಎಲಿಫೆಂಟ್ ಎಲ್ಲಿದೆ? ಎಲಿಫೆಂಟ್ ಅದು ಕೌ ಎಲಿಫೆಂಟ್ ಎಲ್ಲಿ? ಎಲಿಫೆಂಟ್ ಎಲ್ಲಿದೆ? ಐ ಮುದ್ದು ಹಿಂಗೆ. ಸೊ ಒಂದೊಂದೇ ಒಂದೊಂದೇ ಅವಳ ಪಾಡಿಗಳು ಆಟ ಆಡ್ತಿರ್ತಾಳೆ ಇಟ್ಕೊಂಡು, ಅವಳೇ ತೆಗಿತಾಳೆ ಅದನ್ನೆಲ್ಲ, ಅವಳೇ ಅವಳ ಪಾಡಿಗಳು ಆಟ ಆಡ್ತಿರ್ತಾಳೆ. ಸೊ ಅದರಿಂದ ಜಾಸ್ತಿ ನಾವೇನು ಇವಾಗ ಟೆನ್ಷನ್ ಮಾಡ್ಕೊಳ್ಳಲ್ಲ. ಏನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ಬೇಕಷ್ಟೇ ಮಕ್ಕಳಿಗೆ. ಈ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಇಲ್ಲೆಲ್ಲಾದರೂ ಒಂಚೂರು ಗೀಚೋದು ಮಾಡೋದು ಅದೆಲ್ಲ ನಡೀತಾ ಇರುತ್ತೆ. ಪೆನ್ ಅಪ್ಪಿ ತಪ್ಪಿ ಒಂದು ಸ್ವಲ್ಪ ಸಿಕ್ಕಿದಾಗ ಮಾಡ್ತಾ ಇರ್ತಾಳೆ. ನಾವು ನೋಡ್ಕೊಂಡು ಮಾಡಿಕೊಂಡು ಇದು ಮಾಡ್ತಾ ಇರ್ಬೇಕು ಅಷ್ಟೇನೇ. ಸೊ ಆಯ್ತು, ಕಿಚನ್ ಬೇಗ ಕ್ಲೀನ್ ಆಯಿತು. ಇಲ್ಲಿ ಏನಂದರೆ ಈ ಪೆನ್ ಆಗಿರ್ಬೋದು ಏನೇ ಆಗಿರ್ಬೋದು ಅದೆಲ್ಲ ಎಲ್ಲಾನು, ಈ ಲಿಪ್ಸ್ಟಿಕ್ ಆಗಿರ್ಬೋದು ಅದೆಲ್ಲಾನು ಪ್ರತಿಯೊಂದೂ ನಮ್ಮ ತಪ್ಪು, ನಾವು ಮಾಡೋದು. ಇವಾಗ ಎಲ್ಲ ಅಲ್ಲಿ ಇಟ್ಬಿಟ್ಟಿರ್ತೀವಿ, ಅವು ಹೋಗ್ತವೆ ಎತ್ಕೊಂತವೆ ಬರ್ತವೆ, ನಾವು ಮರ್ತ್ಬಿಟ್ಟಿರ್ತೀವಿ. ಸೊ ಅಲ್ಲಿ ಇಟ್ಟಿದ್ದೀವಿ ಅಂತ ತಗೊಬಂದ್ಬಿಟ್ಟು ಅವ್ಳ ಪಾಡಿಗಳು ಏನು ಮಾಡ್ತಾರೆ, ನಾವು ಯಾವ್ದೋ ಕೆಲಸ ಬಿಸಿ ಆಗಿರ್ತೀವಿ ಮಾಡ್ತಾ ಇರ್ತಾರೆ. ಅದನ್ನ ಒಂದು ಲಿಪ್ ಬಾಮು ಕೂಡ ಅಷ್ಟೇ, ಫುಲ್ ಎಲ್ಲ ಹಚ್ಕೊಂಡು ಪಕ್ಕದಲ್ಲೇ ಕೂತಿದ್ದೀನಿ ನಾನು, ಪಕ್ಕದಲ್ಲೇ ಹಿಂಗೆ ಅಂಟ್ಕೊಂಡೇ ಕೂತವಳು ಅವಳು. ನನಗೆ ಗೊತ್ತಾಗಿಲ್ಲ ಅವಳು ಆ ಲಿಪ್ ಬಾಮ್ನೆಲ್ಲ ಇದು ಮಾಡ್ತವಳೆ ಅಂತ ನಂಗೆ ಗೊತ್ತಾಗಿಲ್ಲ. ಅಯ್ಯಪ್ಪ ಮಕ್ಕಳು ಇತ್ತೀಚಿನ ಮಕ್ಕಳು ಮಾತ್ರ ಸಾಮಾನ್ಯದವ ಅಲ್ವೇ ಅಲ್ಲ. ಸೊ ಓಕೆ, ಅವಳ ಪಾಡಿಗಳು ಹಂಗೆ ಟಿ ವಿ ನೋಡಲಿ, ಆರಾಮಾಗಿ ಕೂತ್ಕೊಂಡಿದ್ದಾಳೆ, ಸುಮ್ಮನೆ ಆರಾಮಾಗಿ ನೋಡ್ತಾ ಇರ್ತಾಳೆ. ಇನ್ನು ಮತ್ತೆ ಅಡುಗೆ ಎಲ್ಲ ಆಗಿದ್ರಿಂದ ಸರಿ, ಸೋಮ್ ಕೂಡ ಹೊರಗಡೆ ಹೊರಟರು, ಕೆಲಸ ಇದೆ ನಿಕಿತ ಸ್ವಲ್ಪ ಹೊರಗಡೆ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು. ಇನ್ನು ಖುಷಿಮಾನ ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಅಂದರೆ ಹಾಗೆ ಒಂದು ಸ್ವಲ್ಪ ನನಗೂ ವಾಕ್ ಆದಾಗುತ್ತೆ, ಹಾಗೆ ಖುಷಿಮಾನು ಕೂಡ ಆಟಾಡ್ಸ್ಕೊಂಡು ಕರ್ಕೊಂಬಂದಾಗುತ್ತೆ. ಅವಳಿಗೆ ಒಂದು ರೌಂಡ್ ಹೊರಗಡೆ ಕರ್ಕೊಂಡೋಗಿ ಆಟಾಡ್ಕೊಂಡು ಬಂದುಬಿಟ್ರೆ ಅವಳಿಗೆ ಸಮಾಧಾನ, ಆರಾಮಾಗಿರ್ತಾಳೆ ಅಂತ. ಹಿಂದಿನ ದಿನವೂ ತುಂಬ ರಚನೆ ಮಾಡ್ತಾ ಇದ್ಲಲ್ಲ, ಸೊ ಇವಾಗ ದೀಪ ಹಚ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೆ. ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ತುಂಬ ದಿನಗಳಾಯಿತು ನನಗೆ ಯಾವ್ಯಾವ ಡ್ರೆಸ್ಗಳು ಆಗ್ತಾ ಇರಲಿಲ್ಲ, ಸ್ವಲ್ಪ ಟೈಟ್ ಆಗ್ತಾ ಇತ್ತು, ಅದೆಲ್ಲ ಇವಾಗ ಕಂಫರ್ಟಬಲ್ ನನಗೆ ಆರಾಮಾಗ್ತಾ ಇದೆ. ಈ ಡ್ರೆಸ್ ಹಾಕ್ಕೊಂಡಾಗ ನನಗೆ ಪಟ್ ಅಂತ ಯಾರು ಜ್ಞಾಪಕ ಬರ್ತಾರೆ ಅಂದರೆ ನಮ್ಮ ಅಮ್ಮ ಜ್ಞಾಪಕ ಬರ್ತಾರೆ. ಈ ಕೊರೋನಾ ಟೈಮ್ನಲ್ಲಿ ಎಲ್ಲರೂ ರಂಗನಹಳ್ಳಿಯಲ್ಲಿ ಸೇರ್ಕೊಂಡಿದ್ವಿ, ರಂಗನಹಳ್ಳಿಯಲ್ಲಿದ್ದಾಗ ವಾಶ್ ಮಾಡಲಿಕ್ಕೆ ಈ ಡ್ರೆಸ್ ಹಾಕಿದ್ದೆ. ಆವಾಗ ನಮ್ಮಮ್ಮ ಈ ಡ್ರೆಸ್ನ ಹಾಕ್ಕೊಂಡು ತೋರಿಸಿದ್ರು, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆವಾಗ ನೋಡಿ ಎಲ್ಲದರಲ್ಲೂ ನಾನು ಏನೇ ಒಂದು ಕೆಲಸ ಮಾಡೋಕ್ಕೋಗಲಿ ಏನೇ ಮಾಡ್ತಾ ಇರಲಿ ಅದು ನೆನಪಾಗ್ತಾನೇ ಇರ್ತಾರೆ. ಸೊ ಹಾಗೇ ನೆನಪು ಮಾಡಿಕೊಂಡೆ ಈ ಡ್ರೆಸ್ ಹಾಕ್ಕೊಂಡಾಗ. ಇನ್ನು ಖುಷಿಮನ ಹೊರಗಡೆ ಕರ್ಕೊಂಡು ಬಂದೆ, ಅವಳು ಎಲ್ಲಿ ಹೋಗ್ತಾಳೆ ಆ ಕಡೆ ನಾವು ಹೋಗ್ತಾ ಇರಬೇಕು ಅನ್ನ ಜೊತೆಗೆ ಇತ್ತೀಚೆಗೆ ಏನು ಮಾಡಿಬಿಟ್ಟಿದ್ದಾಳು ಗೊತ್ತಾ, ಶೌರಿ ಮನೆ ಹತ್ರ ಹೋಗ್ತಿದ್ದಾಗೆ ಆ ಇದರಲ್ಲಿ ನಡಿ ಶೌರಿ ಮನೆಗೆ ಹೋಗೋಣ ಅಮ್ಮ, ಶೌರಿ 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 ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಳೆ. ನಾನು ಇಲ್ಲ ಈ ಕಡೆ ಹೋಗೋಣ ಬಾರಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಅವಳನ್ನ ಹಾಗೆ ಎಲ್ಲೋದ್ರೂ ಆ ಡೋರನ ಮಾತ್ರ ಬಿಡಲ್ಲ, ಆ ಡೋರನ ಡೋಲಿ ಡೋಲಿ ಅಂತ ಕರೀತಾಳೆ. ರಾತ್ರಿ ಮಲಗುವಾಗ ಕೂಡ ಅವಳ ಜೊತೆಲೇ ಇರಬೇಕು, ಹಾಗೆ ಹೊರಗಡೆ ಎಲ್ಲರೂ ಹೋದಾಗಲೂ ಕೂಡ ಅವಳ ಜೊತೆನಲ್ಲೇ ಇರಬೇಕು. ಅದು ಬಾ ಮತ್ತು ಇಲ್ಲಿ
ನನ್ನ ಮಗಳು ನೋಡಿ ಬರೋದಕ್ಕೆ ಎಷ್ಟು ಸತಾಯಿಸ್ತಾಳೆ. ಅವಳು ಹೋಗಿದ ಕಡೆನೆ ನಾವು ಹೋಗ್ಬೇಕಂತೆ. ಅಲ್ಲಿ ಎಷ್ಟು ಚೆನ್ನಾಗಿ ಈ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಸಖತ್ತಾಗಿದೆ. ಇಲ್ಲಿ ಈ ಹೂವು ನಾವು ಇದಕ್ಕೆ ಕಣಗಲು ಅಂತ ಹೇಳ್ತಿದ್ವಿ. ಈ ಹೂವು ಹಬ್ಬದ ಟೈಮಲ್ಲಿ, ಚೌಡಮ್ಮನ ಹಬ್ಬದ ಟೈಮ್ನಲ್ಲಿ ತಂಬಿಟ್ಟಿಗೆ ಸಿಗಿಸ್ತಾ ಇದ್ವಿ. ಇದ್ರ ಹೂವು ಇದು ಸೇಮ್ ಇದ್ರೆ ಇದೊಂದು ಚೂರು ಇನ್ನೊಂದು ಚೂರು ದೊಡ್ಡಕ್ಕೆ ಬರ್ತಾ ಇತ್ತು, ಚೆನ್ನಾಗಿ ಬಿಟ್ಟಿದೆ. ಚೆನ್ನಾಗಿ ಈ ಥರ ಒಂದು ಪಾಟಿಗೆ ಹಾಕಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲ, ಸಖತ್ತಾಗಿದೆ. ಏ ಬಾ ಖುಷಿಮ್ಮ, ಮುದ್ದು ಬಾ 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 ಒಣ ಬಾ. ಈ ಟೈಮ್ನಲ್ಲಿ ಹೂವು ಚೆನ್ನಾಗಿ ಅರಳಿರ್ತವೆ. ಫ್ರೆಂಡ್ಸ್, ಮಧ್ಯಾಹ್ನ ಹೇಗಿದ್ರು ಅಡುಗೆ ಮಾಡಿದೆ, ಎಲ್ಲ ಬಸ್ಸಾರು ಮಾಡಿದೆ. ಅದಿತ್ತು ಪಲ್ಯ ಸ್ವಲ್ಪನಿದೆ, ಖಾಲಿ ಆಗಿದೆ. ಅದಕ್ಕೋಸ್ಕರ ಇವಾಗ ಸೈಡ್ಸಿಗೆ ಒಂದು ಸ್ವಲ್ಪ ಬಜ್ಜಿ ಮಾಡಿಬಿಡೋಣ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಅದೆಲ್ಲನೂ ಹಾಕಿ ಲಾಸ್ಟ್ ಟೈಮು ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಆ ಇದ್ದಿದ್ದಿನ ಈರುಳ್ಳಿ ಮತ್ತು ಸೊಪ್ಪೆಲ್ಲ ಇದ್ದಿದ್ದಿನ ದೋಸೆಗೆ ಹಾಕಿ ಕೊಟ್ಟಿದ್ದೆ ಸೋಮ್ಗೆ. ಇವಾಗ ಅದಕ್ಕೆ ಮತ್ತೊಂದ್ಸರಿ ಒಂದು ಎರಡೆರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸಬಾಕಿ ಸ್ವಲ್ಪ ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಹಾಕಿ ಬೋಂಡನ ಮಾಡ್ತಾ ಇದ್ದೀನಿ. ಇವಾಗ ಸಾಂಬಾರು ಬಿಸಿ ಮಾಡಿಟ್ಟೆ, ಅನ್ನನೂ ಕೂಡ ಆಗಿದೆ ಇವಾಗ. ಸೊ ಸೋಮ್ ಖುಷಿನ ಹಾಗೇನೆ. ಮತ್ತೆ ನಾನಂತೂ ಅವ್ರ ಅಮ್ಮ ಕರ್ಕೊಂಡೋಗಿದ್ದೆ, ಅವ್ರ ಅಪ್ಪ ಕರ್ಕೊಂಡೋಗಿಲ್ವಲ್ಲ, ಅದಕ್ಕೆ ಅವ್ರ ಅಪ್ಪಂಗೆ ಪಪ್ಪ ಪಪ್ಪ ಅಂತಾನಿದ್ಲು. ಅದಕ್ಕೆ ಹೋಗೊಂದು ಒಂದು ರೌಂಡ್ ಹಂಗೆ ಆಟ ಆಡ್ಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದ್ರು. ನಾನು ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮಾಡಿದೆ. ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮುದ್ದೆ ತಿನ್ನಬೇಕು. ಇಲ್ಲಿ ಇದು ಆನಿಯನ್ನು ಮತ್ತು ಸಬ್ಸಿಗೆ ಹಾಕ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ರೆ ಅದರ ಫ್ಲೇವರ್ ಸಕ್ಕದಾಗಿರುತ್ತೆ. ಬೋಂಡ ಆ್ಯಕ್ಚುಲಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೆ. ನನಗೆ ಪಾಯಸ ಅಂದರೆ ಬೆಲ್ಲದ ಪಾಯಸ, ಗಸಗಸೆ ಪಾಯಸ ಬರುತ್ತಲ್ಲ ಅದನ್ನು ನೋಡ್ತೀನಿ. ಇದೆಲ್ಲ ಆಗಿ ಮಾಡಬೇಕು ಅಂತ ಅನ್ಸರಿ ಒಂದು ಸ್ವಲ್ಪನಾದ್ರೂ ಸರಿ ಮಾಡ್ತೀನಿ, ನೋಡುವ. ಹಂಗೆ ಇಲ್ಲ ಇಲ್ಲಾಂದರೆ ನಾಳೆ ಮಾಡ್ತೀನಿ, ನೋಡ್ತೀನಿ ಹೇಗಾಗುತ್ತೆ. ಹಾಗೆ ಆಯಿತು, ಸ್ವಲ್ಪನೇ ಮಾಡಿದೆ, ಸ್ವಲ್ಪನೇ ಹಿಟ್ಟು ಕಲಸಿಟ್ಟಿದ್ದೆ. ಚಿಲ್ಲಿ ಹಾಕಿಲ್ಲ, ಗ್ರೀನ್ ಚಿಲ್ಲಿ ಏನು ಹಾಕಿಲ್ಲ, ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅಷ್ಟೇನೆ. ಅಂದರೆ ಖುಷಿಗೆ ತಿನ್ನಬೇಕಾದ್ರೆ ಆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸಿಕ್ಬಿಟ್ರೆ ಆಮೇಲೆ ಅಳ್ತಾಳೆ ಖಾರ ಖಾರ ಅಂತ. ಲಾಸ್ಟ್ ಟೈಮ್ ಹಿಂಗೆ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರನೇ ನಾನು ಹೀಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಸರಿ, ಇನ್ನೇನು ಆಗ್ತಾ ಬಂತು ತೆಗೆದ್ಬಿಡ್ತೀನಿ. ಪ್ಲೇಟ್ ನನ್ನ ಮಗ ಆಲೇ ಇಲ್ಲಮ್ಮ ಆಯ್ತೇನಮ್ಮ ಅಂತ ಕೇಳ್ತಾವನೆ. ಅವನಿಗೆ ಬಿಸಿ ಬಿಸಿ ಇದಿಷ್ಟ, ಅದಕ್ಕೋಸ್ಕರ ಅಂದರೆ ಊಟದ ಜೊತೆ ತಿನ್ನೋಕ್ಕಿಂತ ಮೊದಲೇ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ಕೆಲವರು, ಅದಕ್ಕೋಸ್ಕರ ನಾನು ಇಷ್ಟಿಷ್ಟೇ ಹಾಕ್ತಾಯಿದ್ದೀನಿ. ಅಂದರೆ ಅದು ಉಬ್ಬುತ್ತಲ್ಲ, ಒಂದು ಸ್ವಲ್ಪ ಸೋಡಾ ಹಾಕಿದ್ದೀನಿ ಅಡುಗೆ ಸೋಡಾ ಅದರಿಂದ. ಇಲ್ಲಿ ಹೀಗೆ ಯಾರಿಗೆ ಈ ಬೋಂಡ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ಸಾಕು ಎರಡೇ ಒಬ್ಬೆ, ಅದೊಂದೊಬ್ಬೆ ಇದೊಂದೊಬ್ಬೆ ಹಾಕ್ಬಿಟ್ರೆ ಆಯಿತು. ಇನ್ನು ಮುದ್ದೆ ಮಾಡಿಬಿಡ್ತಾ ಇದ್ದೀನಿ. ಬೋಂಡ ಮತ್ತು ಹಾಗೆ ಹಪ್ಪಳ ಸಂಡಿಗೆ ಅದೆಲ್ಲ ಇದ್ವು, ಅದನ್ನೆಲ್ಲ ಕರೆದಿಟ್ಟೆ, ಎಣ್ಣೆನಲ್ಲೇ ಕರೆದ್ಬಿಟ್ಟು ಇಟ್ಟೆ. ಒಂದು ಕವರ್ಗೆ ಹಾಕಿಟ್ರೆ ಸೋಮ್ ಯಾವಾಗ ಬೇಕಾವಾಗ ಅದನ್ನು ತೊಗೊಂಡು ತಿಂತಾರೆ, ಅವ್ರಿಗೆ ತುಂಬ ಇಷ್ಟ ಸಂಡಿಗೆ ಚಕ್ಲಿ ಹಪ್ಪಳ ಅದೆಲ್ಲ. ಇನ್ನು ಬಜ್ಜಿ ಬೋಂಡ ಆ ಥರ ಎಲ್ಲ ಮಾಡಿಬಿಟ್ರೆ ರಕ್ಷಿತಿಗೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಲ್ಲಿ ಅವನು ಇತ್ತೀಚೆಗೆ ಸರಿಯಾಗಿ ಮನೆಯಲ್ಲಿ ಊಟ ಮಾಡಲ್ಲ, ಅಂದರೆ ಬೆಳಗ್ಗೆ ಟೈಮ್ ಎದ್ದು ಬೇಗ ಕಾಲೇಜ್ಗೆ ಹೋಗ್ತಾನೆ, ಅಲ್ಲೇ ಎಲ್ಲರೂ ಕ್ಯಾಂಟೀನಲ್ಲಿ ಊಟ ಮಾಡ್ಕೊತಾನೆ, ಮತ್ತು ನೈಟ್ ಒಂದೂ ಊಟಕ್ಕೆ ಸೇರೋದು, ಆದ್ದರಿಂದ ಇಷ್ಟವಾಗಿರೋ ಥರ ಒಂದು ಸ್ವಲ್ಪ ಇದು ಮಾಡ್ತೀನಿ. ಅದರಲ್ಲೂ ನಾನ್ ವೆಜ್ ಎಲ್ಲ ಆ ಥರ ಎಲ್ಲ, ನಾನ್ ವೆಜ್ ಎಲ್ಲ ಅವ್ನು ನಾನ್ ವೆಜ್ ಇಷ್ಟ, ನಾನ್ ವೆಜ್ ಪ್ರಿಯ ಅವನು, ನಾನ್ ವೆಜ್ ಎಲ್ಲ ತರಿಸ್ತಾಯಿರ್ತೀನಿ ಇಲ್ಲ ಮಾಡ್ಕೊಡ್ತಾಯಿರ್ತೀನಿ. ಇತ್ತೀಚೆಗೆ ತರಿಸೋದಕ್ಕಿಂತ ಜಾಸ್ತಿ ಮನೆಯಲ್ಲೇ ಏನಾದರೂ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿನಾದರೂ ಸರಿ ತರಿಸ್ಬಿಟ್ಟು ಮಾಡ್ಕೊಡೋದು ಜಾಸ್ತಿ ಮಾಡ್ತಾಯಿದ್ದೀನಿ ಹೊರಗಡೆ. ಇದಕ್ಕಿನ್ನ ನನಗೆ ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಹೊರಗಡೆ ತಿನ್ನಬೇಕು ಅಂದ್ರೇ ಒಂಥರ ಅನಿಸುತ್ತೆ, ಏನು ನಾರ್ಮಲ್ ತಿಂದಿದ್ದೇ ತಿಂತಾಯಿರ್ತೀವಿ, ಏನಷ್ಟು ಇಂಟ್ರೆಸ್ಟೇ ಅನಿಸ್ತಾ ಇಲ್ಲ ನನಗೆ. ಮನೇಲಿ ಅಚ್ಚುಕಟ್ಟೆ ಹೆಲ್ದಿ ಊಟ ಮಾಡ್ಕೊಂಡು ತಿನ್ನೋಣಪ್ಪ ಅಂತ ಅನಿಸುತ್ತೆ. ಆದರೆ ಅವರು ಹೊರಗಡೆ ಹುಡುಗಾಟಿಕೆ ವಯಸ್ಸಲ್ವಾ, ಇವಾಗ ಒಂದು ಏಜು, ಹೊರಗಡೆ ತಿನ್ನೋ ಆಸೆ ಜಾಸ್ತಿ. ಇನ್ನು ಹೊರಗಡೆ ಹೋಗ್ತಾರೆ ಫ್ರೈಡ್ ರೈಸು, ಗೋಬಿ ಮಂಚೂರಿ ಅದು ಇದು ಅಂತ ಎಲ್ಲ ರೋಲ್ಸು ಆ ಥರ ಎಲ್ಲ ತಿನ್ಕೊಂಡು ಬಂದುಬಿಡ್ತಾನ, ಆದ್ದರಿಂದ ಅವನಿಗದಿಲ್ಲ. ಆದ್ರೂ ತುಂಬಾ ಕಷ್ಟ ಈ ಗಂಡು ಮಕ್ಕಳನ್ನ ನಿಭಾಯಿಸೋದು ಅಂದರೆ ಸುಮ್ಮನೆ ಮಾತೇ ಅಲ್ಲ.
ಅವ್ರಿಗೆ ಹುಟ್ಟಿದ ವಿಷಯದಾಗಲಿಲ್ಲ ಅಲ್ಲ, ಗಂಡ್ಮಕ್ಳು ಅಂತಲ್ಲ ಈಗಿನ ಕಾಲದ ಹೆಣ್ಮಕ್ಳು ಹಾಗೆ ಅಂತ ಹೇಳ್ತಾರೆ. ಇನ್ನು ನನಗೆ ಹೆಣ್ಮಕ್ಳದ ಅನುಭವ ಇನ್ನೂ ಆಗಿಲ್ಲ, ಯಾಕಂದರೆ ನನ್ನ ಮಗಳು ಇನ್ನೂ ಚಿಕ್ಕೋಳಾಗಿರೋದ್ರಿಂದ ಮುಂದಕ್ಕೆ ಹೇಗೂ ಗೊತ್ತಿಲ್ಲ. ಸೊ ನೀವುಗಳೇ ಹೇಳಬೇಕು, ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳಿದ್ರೆ ಗಂಡ್ಮಕ್ಳಿದ್ರೆ ನೀವುಗಳು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ತುಂಬಾ ಕಷ್ಟನಾ ಇಲ್ಲ ಈಸಿನಾ, ಗಂಡ್ಮಕ್ಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಈಸಿನಾ ನಿಭಾಯಿಸೋದು, ಇಲ್ಲ ಅಂತಂದರೆ ಕಷ್ಟ ಥರನೇ ಫೀಲ್ ಆಗುತ್ತೆ ಅಂತ. ಅದರಲ್ಲೂ ಏನು ಗೊತ್ತಾ, ಈ 15 ಒಂದು 18 ವರ್ಷ 19 ವರ್ಷದವರೆಗೂ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ತೀನಿ, ಆಮೇಲೆ ಆರಾಮ್ ಅನಿಸುತ್ತೆ. ನಮ್ಮ ರಿಷಿನೂ ಕೂಡ ಅಷ್ಟೇ, ಅವನು ಆ ಏಜಲ್ಲಿ ಒಂದು ಸ್ವಲ್ಪ ಹಾಗೆ ಆಡ್ತಾ ಇದ್ದ, ಇವಾಗ ಆರಾಮಾಗಿ ಇದ್ದಾನೆ. ಅವನೇ ನಮಗೆ ಹೇಳ್ಕೊಡ್ತೀನಿ, ಇಲ್ಲಕ್ಕ ಹಿಂಗಾಯ್ತಕ್ಕ ಹಂಗಾಯ್ತಕ್ಕ ಅಂತ ಅವನೇ ಹೇಳ್ಕೊಡ್ತಾನೆ. ಸೊ ಆದ್ದರಿಂದ ನನಗೂ ನನ್ನ ಮಗ ಇನ್ನೊಂದು ವರ್ಷ, ಒಂದೂವರೆ ವರ್ಷ, 2 ವರ್ಷ ಆಮೇಲೆ ನಾವು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೊಂಡು ಆರಾಮಾಗಿ ಹೋಗ್ತಾನೆ ಅಂತ ಅಂದ್ಕೊತೀನಿ. ಇವಾಗ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿ. ಅವನು ಹೆಂಗಿರ್ತಾನೆ, ಇವಾಗ ನಾವು ಏನೇ ಹೇಳಿದ್ರು ತಲೆಗೆ ಅವ್ರಿಗೆ ಹೋಗೋದಿಲ್ಲ, ಇದು ಹೆಲ್ದಿಯಾಗಿಲ್ಲ ಕಣೋ, ಇದು ಅಂದರೆ ಅವ್ರು ಕೇಳೋ ಥರ ಇರಲ್ವಂತೆ ಅವ್ರ ಮೈಂಡು ಸ್ವಲ್ಪ. ಆದ್ದರಿಂದ ನಾನು ಆಯಿತು ನಡಿಯಪ್ಪ, ನೀನು ಹೋಗೋದಾರೆ ಇನ್ನಲ್ಲೇ ನಾವು ಬರ್ತೀವಿ, ಆದರೆ ಆ ತಪ್ಪುನೋ ಸರಿನೋ ಅದನ್ನು ತಿದ್ದಿ ಹೇಳೋ ಥರ ಮಾಡ್ತಾಯಿದ್ದೀವಿ ಅಷ್ಟೇ. ಆಗಿದೆ, ಏನೋ ಅವನಿಗೆ ಊಟ ಹಾಕ್ಕೊಟ್ಟೆ, ಅವನು ಆಗಲೇ ಆಲ್ರೆಡಿ ಹಾಕ್ಕೊಂಡು ಹೋಗಿ ಊಟ ಮಾಡ್ತಾಯಿದ್ದಾನೆ. ಇವಾಗ ಸೋಮ್ಗೆ ನಾನು ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ, ನನಗೂ ಹಾಗೆ ಕೂತ್ಕೊಂಡು ಊಟ ಮಾಡೋಣ ಅಂತ. ಇನ್ನು ನನ್ನ ಮಗಳು ನೋಡಿ ಕೂತ್ಕೊಂಡು ಅವಳು ಕಾಲು ನೀಡ್ಕೊಂಡು ಅವಳಿಗೆ ಅವರು ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಬಿಡ್ಬೇಕು, ಅವಳಿಗೆ ಇನ್ನೊಂದು ಪ್ಲೇಟಲ್ಲಿ ಮುದ್ದೆ ಪೀಸ್ ಪೀಸ್ ಮಾಡಿಬಿಟ್ಟು ಅವಳಿಗೆ ಹಾಕ್ಕೊಟ್ಬಿಡ್ಬೇಕು. ಒಂದೊಂದು ಸರಿ ಒಂಥರ, ಒಂದು ಸರಿ ಸೋಮ್ ಬಂದಿರಲ್ಲ ಬ್ಯಾಡ್ಮಿಟನ್ ಆಡಿಬಿಟ್ಟು ಅಷ್ಟರಲ್ಲಿ ನಂಗೆ ಹೊಟ್ಟೆ ಸೋಗ್ತಾರೆ, ನಾನೇ ಊಟ ಮಾಡಿಬಿಟ್ಟಿರ್ತೀನಿ, ಇಲ್ಲ ಅಂತಂದರೆ ಅವ್ರು ಬಂದಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡ್ತೀವಿ ಈ ಥರ. ಆದರೂ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಸಿಗೋ ಸಂತೋಷನೇ ಒಂಥರ ಅಲ್ವಾ. ಮೊದಲೆಲ್ಲ ಹೀಗೆ ಇರ್ತಿತ್ತು, ಇವಾಗ ಒಂದು ಸ್ವಲ್ಪ ಎಲ್ಲ ಮಕ್ಕಳು ದೊಡ್ಡವರಾಗ್ತಾ ಒಂದು ಸ್ವಲ್ಪ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಇವರು ಕೂಡ ಸೋಮ್ ಕೂಡ ಇರಲ್ಲ, ಏನೇ ಮಿಸ್ ಆದರೂ ನಾನು ಸೋಮ್ ಜೊತೆನಲ್ಲಿ ಊಟ ಮಾಡೋದು ಮಾತ್ರ ಮಿಸ್ ಆಗ್ತಾರಲ್ಲ. ಆದರೆ ಅವ್ರು ಬ್ಯಾಡ್ಮಿಂಟನ್ ಹಿಡ್ಕೊಂಡು ಬರೋದು ಒಂದು ಸರಿ 9 ಗಂಟೆಗೆ ಬರ್ತಾರೆ, ಇಲ್ಲ ಒಂದು ಸರಿ 10 ಗಂಟೆಗೆ ಬರ್ತಾರೆ. ಅವ್ರು ಬರೋವರೆಗೂ ನಾನು ಕಾಯ್ತಾ ಕೂತ್ಕೊಂಡಿರೋದಕ್ಕೆ ಆಗೋದಿಲ್ಲ. ಟೈಮ್ ಟು ಟೈಮ್ ನನಗೆ ಊಟ ಮಾಡಿಬಿಟ್ರೆ ನಾನು ಟ್ಯಾಬ್ಲೆಟ್ಗಳೆಲ್ಲ ತೊಗೊಳ್ತಾ ಇರ್ತೀನಿ, ನನಗೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಆದ್ದರಿಂದ ಹೇಗೆ ಇನ್ನು ಇವಾಗ ಕಂಪಲ್ಸರಿ ಇವಾಗ ಚಳಿಗಾಲ ಅಂದರೆ ಮಳೆಗಾಲ ಇರೋದ್ರಿಂದ ಬಿಸಿನೀರು ಕುಡದೇ ಕುಡಿತೀನಿ. ಅದರಲ್ಲೂ ಸೋಮ್ಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಬೇರೆ ಆಗಿಬಿಟ್ಟಿತ್ತು, ಅದರಿಂದ ಅವರು ಬಿಸಿನೀರು ಕುಡಿತಾ ಇರ್ತಾರೆ. ಸೊ ಬಿಸಿನೀರು ಎಲ್ಲ ಒಂದು ಪ್ಲಾಸ್ಟಿಕ್ಗೆ ಹಾಕಿಟ್ಬಿಟ್ರೆ ಯಾವಾಗ ಬೇಕಾವಾಗ ನಾವು ಕುಡಿಯೋದಕ್ಕೆ ಸರಿ ಹೋಗುತ್ತೆ. ಯಾವಾಗವಾಗ ಕೆಟಲಲ್ಲಿ ಬಿಸಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಪ್ಲಾಸ್ಕ್ ಹಾಕಿಟ್ಬಿಟ್ರೆ ಈಸಿ ಆಗುತ್ತಲ್ಲ. ಆದ್ದರಿಂದ ನನ್ನ ಮಗಳು ಮುದ್ದೆ ಒಂಚೂರು ಸಾಂಬಾರು ತುಪ್ಪ ಹಾಕ್ಕೊಟ್ಟಿದ್ರೆ ಅದನ್ನೆಲ್ಲ ತೆಗೆದು ಅಪ್ಪಳೆ ತಿಪ್ಪಳೆ ಥರ ಎಲ್ಲ ತಟ್ಟಿ ತಟ್ಟಿ ಚಪಾತಿ ಥರ ಕೈಗೆ ಹಸ್ತಕ್ಕೆ ಹಾಕ್ಕೊಂಡು ಆಟ ಆಡ್ತಾಯಿದ್ಲು. ಆಮೇಲೆ ಅದನ್ನು ಎತ್ತಿಟ್ಟೆ, ಸೋಮ್ ಎತ್ತಿಟ್ಬಿಡು ಅಂತ. ಅವತ್ತು ಬೇರೆ ವರ್ಲ್ಡ್ ಕಪ್ ಇತ್ತು ಫಿನಾಲೆ ಬೇರೆ, ಸ್ವಲ್ಪ ವ್ಲಾಗ್ಸ್ ಲೇಟ್ ಆಗ್ತಾಯಿದೆ ಬರೋದು. ಅಂದರೆ ನಾನು ಹುಷಾರಿರಲಿಲ್ಲ, ನನಗೆ ಖುಷಿಗೂ ಹುಷಾರಿರಲಿಲ್ಲಲ್ಲ, ಸ್ವಲ್ಪ ಡಿಲೇ ಆಗ್ತಾಯಿತ್ತು ವೀಡಿಯೋ ಮಾಡೋದಾಗಲಿ. ಕೆಲವೊಂದು ಟೈಮ್ ನಾನು ವೀಡಿಯೋನೇ ಮಾಡಿಲ್ಲ, ಒಂದು ವಾರದಗಟ್ಟಲೆ 4-5 ದಿನಗಟ್ಟಲೆ ವೀಡಿಯೋನೇ ಮಾಡಿರಲಿಲ್ಲ, ಹೀಗೂ ಕೂಡ ಆಗ್ತಾಯಿತ್ತು. ಆದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ವ್ಲಾಗ್ಸ್ಗಳೆಲ್ಲ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಫ್ರೆಂಡ್ಸ್. ಆದ್ದರಿಂದ ಸೊ ಹೀಗೆ ನಾನು ಹಾಕ್ಕೊಂಡು ಊಟ ಮಾಡಿದೆ, ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ. ಆ್ಯಂಡ್ ನಿನ್ನೆಯಿಂದ ಇವತ್ತಿನವರೆಗೂ ಹೀಗಿತ್ತು ನಮ್ಮ ನಿಖಿತಾಸ್ ಕಿಚನ್ ಲೈಫ್ ಸ್ಟೈಲ್ನ ವ್ಲಾಗ್, 2 ಡೇಸ್ ವ್ಲಾಗ್ ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಓಕೆನಾ? ಸೊ ನನ್ನ ಮಗಳು ನೋಡಿ, ಅವಳು ತೀಟೆ ಮಾಡ್ತಾಯಿದ್ದಾಳೆ ಅಂತ ನಮ್ಮಮ್ಮ ಇಲ್ಲಿ ನೋಡ್ತಾರೋ ಅಂತ ಭಯ, ಅದಕ್ಕೆ ಬಂದು ಬಂದು ನನಗೆ ಮುತ್ತು ಕೊಡೋಕೆ ಬರ್ತಾಳೆ, ನನಗೆ ಕೂಸಿ ಹಿಡಿತಾಳೆ ನೋಡಿ ಹೆಂಗೆಲ್ಲ ಮಾಡ್ತಾಳೆ ಅಂತ. ಸಾಕಿಷ್ಟೆಲ್ಲ ಡೌ ಮಾಡ್ಬೇಡ, ಸಾಕು ಸಾಕು ದೊಡ್ಡ.